ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಟೇಲ್. ಎಲ್ರಿಗೂ ಪಟೇಲ್ ಟೀಚರ್ ಚಾನಲ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೆ ಎಸ್ ಎಲ್ ಯು ವಿದ್ಯಾರ್ಥಿಗಳ ಕುರಿತು ಕೆಲವೊಂದು ಅಪ್ಡೇಟ್ ಇದೆ. ಅಪ್ಡೇಟ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಬರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಕ್ಷಣೆಯನ್ನು ಮಾಡಿ. ಬನ್ನಿ ನಾವು ವಿಡಿಯೋನ ಶುರು ಮಾಡೋಣ. ನೋಡಿ, ಕೆ ಎಸ್ ಎಲ್ ಯು ವಿದ್ಯಾರ್ಥಿಗಳ 2023ಯಲ್ಲಿ ನಡೆದಂಥ ಪರೀಕ್ಷೆಯ ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಯಾವಾಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅಂತಂದರೆ ಅಕ್ಟೋಬರು ಸೆಪ್ಟೆಂಬರಲ್ಲಿ ಪರೀಕ್ಷೆ ನಡೆದಿತ್ತು, ಕೆಲವಷ್ಟು ಜನ ಫೇಲ್ ಆಗಿದ್ದೀರಾ, ಅವರು ರಿವ್ಯಾಲ್ಯೂಷನ್ಗೆ ಹಾಕಿದ್ದೀರಾ, ಅವರ ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ನೋಡಿ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇವತ್ತು ನಿಮ್ಮ ರಿವ್ಯಾಲ್ಯೂಷನ್ ಕೊನೆಯ ದಿನಾಂಕ ಹಾಕೋದಕ್ಕೆ. ಓಕೆ, ನಾರ್ಮಲ್ ರಿವ್ಯಾಲ್ಯೂಷನ್ ಹಾಕೋದಕ್ಕೆ ಇವತ್ತು ಕೊನೆಯ ದಿನಾಂಕ, ಚಾಲೆಂಜ್ ರಿವ್ಯಾಲ್ಯೂಷನ್ ಹಾಕೋದಕ್ಕೆ 11ನೇ ತಾರೀಕು ಕೊನೆಯ ದಿನಾಂಕ. ತದನಂತರ 15 ದಿನ ಬೇಕಾಗುತ್ತೆ ರಿವ್ಯಾಲ್ಯೂಷನ್ ಮಾಡೋದಕ್ಕೆ, ಪ್ರಕ್ರಿಯೆ ಎಲ್ಲ ನಡೆಯೋದಕ್ಕೆ. ನೋಡಿ, ಮೋಸ್ಟ್ಲಿ ಜನವರಿ 1ನೇ ತಾರೀಕು ಅಥವಾ ಜನವರಿ 10ನೇ ತಾರೀಕು ಒಳಗಡೆ ನಿಮ್ಮ ರಿಸಲ್ಟ್ಸ್ ಬರುವಂಥ ಸಾಧ್ಯತೆ 99.99% ಇದೆ. ಓಕೆ, ಹಾಗಾಗಿ ಕಾಯ್ತಾ ಇರಿ, ಖುಷಿ ಖುಷಿಯಿಂದ ಇರಿ, ನಗನಗುತ್ತಾ ಇರಿ. ಜನವರಿ 1ನೇ ವೀಕ್ ನಿಮ್ಮ ರಿಸಲ್ಟ್ಸು ನಿಮ್ಮ ಕೈಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಅಲ್ಲಿಯವರು ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.